ಎನ್ಜಿಒ ಸಂಸ್ಥೆಗಳಿಗೆ ತರಬೇತಿಗಳ ಹೆಸರಲ್ಲಿ ಕೋಟಿಗಟ್ಟಲೆ ವಂಚನೆ. ಹೈದರಾಬಾದ್ನ ಸನ್ರೈಸ್ ಫೌಂಡೇಶನ್ ಕಂಪನಿ ಹಾಗೂ ಮಲ್ಲಾರಗಟ್ಟಿ ಶಂಕರ್ ಎನ್ನುವ ವ್ಯಕ್ತಿ ನಗರದ ಸಮುದಾಯ ನಿರ್ವಹಣಾ ಸಂಪನ್ಮೂಲ ಕೇಂದ್ರ ಸೇರಿದಂತೆ ಸುಮಾರು 20 ಜಿಲ್ಲೆಗಳ ಎನ್ಜಿಒಗಳ ಸಂಸ್ಥೆಗಳಿಗೆ ತರಬೇತಿಗಳ ಹೆಸರಿನಲ್ಲಿ ಕೋಟಿಗಟ್ಟಲೆ ವಂಚನೆ ಮಾಡಲಾಗಿದೆ ಅಂತ ಸ್ಫೂರ್ತಿ ವಿಕಲಚೇತನ ಟ್ರಸ್ಟ್ನ ಫೌಂಡೇಶನ್ನ ಸಂಸ್ಥಾಪಕರಾದ ತಿಪ್ಪಮ್ಮ ಆರೋಪಿಸಿದ್ದಾರೆ. ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿ ಎನ್ಜಿಒ ಸಂಸ್ಥೆಯಲ್ಲಿ ವಂಚನೆಗೆ ಒಳಗಾದ ಎನ್ಜಿಒ ಸಂಸ್ಥೆಗಳ ಮುಖ್ಯಸ್ಥರ ಸಭೆಯಲ್ಲಿ ಅವರು ಮಾತನಾಡಿದರು. ತಾಲೂಕಿನ ಸಮೃದ್ಧಿ ಸಂಘ, ಕೆಂಚಾಂಬಾ ಸಹಕಾರ ಸಂಘ, ಹರ್ಷವರ್ಧನ ಸ್ವಯಂ ಸಂಸ್ಥೆ, ಚೈತನ್ಯ ಮಹಿಳಾ ಮಂಡಳಿ, ಮೈರಾಡ ಸಂಸ್ಥೆ, ಚಿತ್ರದುರ್ಗದ ಸ್ಫೂರ್ತಿ ವಿಕಲಚೇತನರ ಟ್ರಸ್ಟ್, ಶಿವಮೊಗ್ಗದ ಶ್ರೀಗುರು ವಿದ್ಯಾಸಂಸ್ಥೆ, ದಾವಣಗೆರೆಯ ನೀಲಕಂಠೇಶ್ವರ ಶಿಕ್ಷಣ ಟ್ರಸ್ಟ್, ಹೀಗೆ ಸುಮಾರು 20 ಜಿಲ್ಲೆಗಳ ಎನ್ಜಿಒ ಸಂಸ್ಥೆಗಳಲ್ಲಿ ಟೈಲರಿಂಗ್, ಕಂಪ್ಯೂಟರ್ ತರಬೇತಿಗಳನ್ನು ನಡೆಸಲು ಕರಾರು ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಪ್ರತಿ ತರಬೇತಿಗೆ ದಾಖಲಾದ ಮಹಿಳೆಯರಿಂದ ವಂತಿಕೆ ಸಂಗ್ರಹ ಮಾಡಲಾಗಿದೆ. ತರಬೇತಿ ಮುಗಿದ ಬಳಿಕ ತರಬೇತುದಾರರಿಗೆ ಟೈಲರಿಂಗ್ ಮಿಷನ್, ಕಂಪ್ಯೂಟರ್ ಟ್ಯಾಬ್ ಮತ್ತು ಮಾಸಿಕವಾಗಿ ವೇತನವನ್ನು ಕೊಡುವುದಾಗಿ ಒಪ್ಪಂದವನ್ನು ಮಾಡಲಾಗಿತ್ತು. ಇದರ ಪ್ರಕಾರ ತಲಾ ಎನ್ಜಿಒ ಕಂಪನಿಗಳಿಗೆ 50-60 ಮಿಷನರಿ ಪರಿಕರ ಮತ್ತು 9.50 ಲಕ್ಷ ಹಣ ನೀಡಬೇಕಾಗಿದೆ. ಪತ್ರ ವ್ಯವಹಾರ ಮತ್ತು ಫೋನ್ ಸಂಪರ್ಕಕ್ಕೂ ಸಿಗದಂತೆ ಆಡಳಿತಾತ್ಮಕ ವ್ಯವಹಾರವನ್ನು ನಿಲ್ಲಿಸಿದ್ದಾರೆ. ತರಬೇತಿ ಪಡೆದವರು ಎನ್ಜಿಒ ಸಂಸ್ಥೆಗಳ ಮುಂದೆ ಬಂದು ಸೌಲಭ್ಯಕ್ಕಾಗಿ ಗಲಾಟೆಯನ್ನು ಮಾಡ್ತಿದ್ದಾರೆ ಅಂತ ಆರೋಪಿಸಿದರು. ವರದಿ ಹರೀಶ್ ನಾಯಕ, ನಟಿ, ಮಹಾಯುಧ ನ್ಯೂಸ್, ಚಿತ್ರದುರ್ಗ. ಹಿಂಗೆ ಟೈಲರಿಂಗ್ ಮಿಷನ್ ಕೊಡ್ತೇವೆ ಅಂತೇಳಿ 3 ವರ್ಷದಿಂದ ನಮ್ಮ ಹತ್ರ ಒಂದು 4,80,000 ರೂಪಾಯಿ ಆರ್ಡರ್ ಇಟ್ಕೊಂಡು ಟೈಲರಿಂಗ್ ಮಿಷನ್ ಕೊಟ್ಟರೆ 26 ಸಹ ಎಷ್ಟು 30 ಕೊಡ್ತಾರೆ ನನಗೆ, ಎಷ್ಟು 120 ಕೊಡ್ಬೇಕು, 4 ಮಾಡಿದ್ರೆ 4 ಕೊಡ್ತಾನೆ, 3 ಕೊಡ್ತಾನೆ, ಎಷ್ಟು ಸತಿ ಮನೆಗೆ ಹೋಗಲಿ ಹೋಗೋದ್ರು ಗೊತ್ತಿರಬೇಕು, ಓಡೋಗೋದು, ಎಸ್ಕೇಪ್ ಆಗೋದು, ಪಾರ್ಟಿ ಮಾಡ್ತಾ ಇದ್ದಾರೆ, ನಮ್ಮ ದುಡ್ಡು ಕೊಡ್ರಿ, ನಮ್ಮ ದುಡ್ಡು ಕೊಡ್ರಿ, ನಮ್ಮ ಮಿಷನ್ ಕೊಡ್ತೇವೆ ಅಂತ ಹೆಂಗೆ ಹೇಳಿ. ಈಗ ಅವರು ನಿಮ್ಮ ಹತ್ರ ಕಟ್ಸ್ಕೊಳ್ಬೇಕಾದ್ರೆ ಏನು ಹೇಳಿದ್ರು, ಏನು ಕಟ್ಸ್ಕೊಂಡಿದ್ರು, ಏನು ಮಾಡಿದ್ರು? ಟ್ರೈನಿಂಗ್ 180,000 ರೂಪಾಯಿ ರೊಕ್ಕ ಕಟ್ಸ್ಕೊಂಡಾರು. ಏನೇನು ಕೊಡ್ತೀವಿ ಅಂತ ಕಟ್ಸ್ಕೊಂಡು ಟ್ರೈನಿಂಗ್ ಕೊಡ್ತೀವಿ. ಈಗೇನು ಮಾಡಿದಾರೆ? ಈಗ ನಮಗೆ ಟೈಲರಿಂಗ್ ಮಿಷನ್ ಕೊಟ್ಟರೆ ಬರೀ 30 ಮಿಷನ್. ಈಗ ಯಾವ ಸಂಸ್ಥೆ ಯಾವ ಏನು ನಿಮ್ಗೆ ಯಾವ ರೀತಿ ಮೋಸ? ನಾನು ಸ್ಫೂರ್ತಿ ವಿಕಲಚೇತನ ಟ್ರಸ್ಟ್ ಚಿತ್ರದುರ್ಗದ. ನಾವು ಶಂಕರ್ ಅನ್ನೋರು, ಇಲ್ಲಿ ನಾಯ ಚಿತ್ರದುರ್ಗ ಡಿಸ್ಟಿಕ್ ಚಳ್ಳಕೆರೆ ತಾಲೂಕು ಮಲ್ಲೋರಟ್ಟಿ ಅವರವರು, ಸ್ವಂತ ಊರು. ಅವರು ನಮ್ಮಲ್ಲಿ ಬಂದುಬಿಟ್ಟು, ನಾವು ಫೆಡರೇಷನ್ ಆಫ್ ಸ್ಕಿಲ್ ಎಜುಕೇಷನ್ನಿಂದ ಬಂದಿದ್ದೀವಿ, ನಾನು ಸ್ಟೇಟ್ ಕೋಆರ್ಡಿನೇಟ್ರು. ನಾವು ಇಲ್ಲಿ ಟೈಲರಿಂಗ್ ಟ್ರೈನಿಂಗ್ನ ಕೊಡ್ತಾ ಇದ್ದೀವಿ. ಆ ಟೈಲರಿಂಗ್ ಟ್ರೈನಿಂಗಿಗೆ ಒಬ್ಬರಿಗೆ ಪರ್ ಕ್ಯಾಂಡಿಡೇಟ್ಗೆ 2,000 ರೂಪಾಯಿ ಅಂತೆ ಎನ್ರೋಲ್ಮೆಂಟ್ ಫೀಸ್ ಕಟ್ಟಬೇಕು. ಆ 90 ಡೇಸ್ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಆದಮೇಲೆ ನಿಮಗೆ 1 ತಿಂಗಳೊಳಗಡೆ ಒಬ್ಬರಿಗೆ ಒಂದು ಮಿಷನ್ ಕೊಡ್ತೀವಿ ಅಂತೇಳಿ ನಾವು ಒಂದು ಬ್ಯಾಚ್ ಮಾಡಿದ್ದೀವಿ. 60 ಜನಕ್ಕೆ 60 ಮಿಷನ್ ನಾವು ಆ ಕಡೆಯಿಂದ ನಮಗೆ ಬರಬೇಕಾಗಿದೆ. ಜೊತೆಗೆ ನಮಗೆ ತರಬೇತಿ ವೆಚ್ಚ 2,40,000 ರೂಪಾಯಿ ತರಬೇತಿ ವೆಚ್ಚ ಬರಬೇಕು. ಕೇಳಿದ್ರೆ ಈಗ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈ ತಿಂಗಳು 10ನೇ ತಾರೀಕು, 5ನೇ ತಾರೀಕು ಫೆಬ್ರವರಿ ತಿಂಗಳು, ಜನವರಿ ತಿಂಗಳು, ಮಾರ್ಚು, 5ನೇ ತಾರೀಕು ಬಂದ್ಬಿಡುತ್ತೆ, 20ನೇ ತಾರೀಕು ಬಂದ್ಬಿಡುತ್ತೆ, ಈ ಥರ 7 ಗಂಟೆ ಬರ್ತಾ ಇದ್ದಾರೆ. ವಿನಃ ಯಾವುದೇ ಕಾರಣಕ್ಕೂ ನಮ್ಗೆ ಇಲ್ಲೇವರೆಗೂ ಒಂದು ಮಿಷನ್ ಬಂದಿಲ್ಲ. ಅವ್ರ ಕಡೆಯಿಂದ ಯಾವುದೇ ಬೆನಿಫಿಟ್ ನಮಗೆ ಆಗಿಲ್ಲ. ಅವ್ರ ಕಡೆಯಿಂದ ನಮಗೆ ಮೋಸ ಹೋಗುತ್ತೆ. ನಾವು 60 ಜನ ಕ್ಯಾಂಡಿಡೇಟ್ಗೆ, ಸ್ಟೂಡೆಂಟ್ಸ್ಗೆ ದಿನಾ ಬೆಳಿಗ್ಗೆ ಸಾಯಂಕಾಲ ಆನ್ಸರ್ ಮಾಡೋ ಅಂತ ಕೆಲಸನ ನಮಗೆ ಶಂಕರ್ ಅವರು ಕೊಟ್ಟಿದ್ದಾರೆ. ಈಗ ಇದೇ ಥರ ನಿಮ್ಗೆ ಆಗಿರೋ ಅನ್ಯಾಯ ಥರ ಎಷ್ಟು ಸಂಸ್ಥೆಗಳಿಗೆ ಈ ಥರ ಮಾಡಿದ್ದಾರೆ? ಸುಮಾರು ನಾವು ಪಟ್ಟಿ ಮಾಡಿದ ಪ್ರಕಾರ 43 ಸಂಸ್ಥೆಗಳಿಗೆ ಮೋಸ ಆಗಿದೆ ಸರ್. ಇದರಲ್ಲಿ ಎಷ್ಟು ಜನ ಸದಸ್ಯರು ಇದ್ದಾರೆ ಟೋಟಲ್? ಆಗಿ ಸುಮಾರು 7,800 ಚಿಲ್ಡ್ರನ್ ಏನೋ ಇದ್ದಾರೆ ಸರ್. ಅಷ್ಟು ಸುಮಾರಾಗಿ ಅಷ್ಟು ಜನ ಸದಸ್ಯರಿಗೆ ಮುಂದಿನ ದಿನಗಳಲ್ಲಿ ಏನು ಮಾಡ್ಬೇಕಂತ ಮಾಡಿದ್ರು? ಈಗ ಮುಂದಿನ ದಿನಗಳಲ್ಲಿ ನಮ್ಮದ ಇವಾಗ ನಾವು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ನಮ್ಮ ವ್ಯಾಪ್ತಿಗಳಲ್ಲಿ ಪೊಲೀಸ್ ಸ್ಟೇಷನ್ಗೆಲ್ಲ ಪ್ರಯತ್ನ ಮಾಡಿದ್ದೀವಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಂತ. ಅಲ್ಲಿ ಯಾವುದೇ ರೀತಿಯಾದಂಥ ಉತ್ತಮ ಮಾಹಿತಿ ಸಿಗದೇ ಇರೋ ಕಾರಣ ನಾವು ಕಮಿಷನರ್ಗೆ, ಪೊಲೀಸ್ ಕಮಿಷನರ್ಗೆ ಸ್ಟೇಟ್ ಲೆವೆಲಲ್ಲಿ ಕಂಪ್ಲೇಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ನಿಮ್ಮ ಸಂಸ್ಥೆ ಸ್ಫೂರ್ತಿ ವಿಕಲಚೇತನ ಟ್ರಸ್ಟ್, ಚಿತ್ರದುರ್ಗ.